ಕರುನಾಡಿನ ಸಮಸ್ತ ಮತದಾರರಿಗೆ ನಿಮ್ಮ ಅತಿ ಅಮೂಲ್ಯವಾದ ಮತವನ್ನ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿ ಬಹುಮತದೊಂದಿಗೆ ಸರ್ಕಾರ ರಚಿಸಲು ನೆರವಾದ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳು ಅಭಿನಂದನೆ ಸಲ್ಲಿಸುವವರು ಎಸ್ಟಿ ಶ್ರೀನಿವಾಸ್ ಕಾಂಗ್ರೆಸ್ ಮುಖಂಡರು ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಮತ್ತೆ ಡಿಸಿಎಂ ಆಗ್ತಾರ ಪರಮೇಶ್ವರ್ ದಲಿತ ಸಿಎಂಗೆ ಪಟ್ಟು ಹಿಡಿತಾರ ಪರಂ ಸಿದ್ದು ಡಿಕೆಶಿ ಪರಂ ಸೂತ್ರ ವರ್ಕ್ಔಟ್ ಆಗುತ್ತಾ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಯಶವಿ ಎಲ್ಲರಿಗೂ ಗೊತ್ತು ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ನಡುವೆ ಸಿ ಎಮ್ಗಾಗಿ ಫೈಟ್ ನಡೀತಾ ಇದೆ ಅಂತ ಆದರೆ ಹಿಂದೆ ಡಿ ಸಿ ಎಂ ಆಗಿದ್ದಂತಹ ಪರಮೇಶ್ವರ್ ಅವರ ರೋಲ್ ಏನು ಆಗಿದ್ರೆ ಸಮಾನತೆ ಸಮಾನ ಅವಕಾಶ ಕೊಡಬೇಕು ಎಲ್ರಿಗೂ ಕೂಡ ಅವಕಾಶ ಸಿಗಬೇಕು ಅನ್ನೋದು ಕಾಂಗ್ರೆಸ್ನ ಸೂತ್ರ ಹೀಗಾಗಿನೇ ಕಾಂಗ್ರೆಸ್ಗೆ ಬಹುದೊಡ್ಡ ಮ್ಯಾಂಡೇಟ್ ಬಂದಿದೆ ಪರಮೇಶ್ವರ್ ಕೂಡ ದಲಿತ ಸಮುದಾಯದ ನಾಯಕರಿದುಕೊಂಡು ಅವರ ರೋಲ್ ಕೂಡ ದೊಡ್ಡ ಮಟ್ಟದಲ್ಲೇ ಇದೆ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಯಾಕಂದರೆ ದಲಿತ ಮತಗಳು ಎಲ್ಲ ಒಟ್ಟಾಗಿ ಈ ಬಾರಿ ಕಾಂಗ್ರೆಸ್ಗೆ ಬಂದಿರೋದ್ರಿಂದ ಪರಮೇಶ್ವರ್ಗೆ ಉನ್ನತವಾದ ಸ್ಥಾನ ಕೊಡಬೇಕು ಅನ್ನೋ ಒಂದು ಕೂಗು ಈಗ ಕೇಳಿ ಬರ್ತಾ ಇದೆ ಈಗಾಗಲೇ ಸಾಕಷ್ಟು ಬಾರಿ ಮಂತ್ರಿ ಸ್ಥಾನವನ್ನು ಪಟ್ಟಿರ್ತಕ್ಕಂಥ ಅಂದರೆ ಎಸ್ ಎಂ ಕೃಷ್ಣ ಸಂಪುಟದಲ್ಲೇ ಅದಕ್ಕಿಂತ ಮುಂಚೆಯೇ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೊಂಬತ್ತೊಂದರಲ್ಲಿ ಏನು ವೀರಪ್ಪ ಮೈಲಿ ಸಿ ಎಮ್ ಆಗಿದ್ರು ಆಗಿನ ಅವಧಿಯಲ್ಲಿ ಮಂತ್ರಿ ಆಗಿದ್ದಂಥವ್ರು ಪರಮೇಶ್ವರ್ ಅಲ್ಲಿಂದ ಇಲ್ಲಿವರೆಗೆ ವಿವಿಧ ಮಂತ್ರಿ ಪದವಿಯನ್ನು ಅಲಂಕರಿಸಿದ್ದಾರೆ ಡಿ ಸಿ ಎಮ್ ಕೂಡ ಆಗಿದ್ದರು ಎರಡು ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿಯನ್ನು ಸಿ ಎಂ ಆಗಿದ್ದರು ಸಮ್ಮಿಶ್ರ ಸರ್ಕಾರದಲ್ಲಿ ಆ ಟೈಮಲ್ಲಿ ಪರಮೇಶ್ವರ್ ಡಿ ಸಿ ಎಂ ಆಗಿದ್ದರು ಸೊ ಈಗಾಗಲೇ ಡಿ ಸಿ ಎಂ ಹುದ್ದೆಯನ್ನು ಕೂಡ ಅನುಭವಿಸಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಕೆ ಪಿ ಸಿ ಅಧ್ಯಕ್ಷರಾಗಿ ಇದ್ದಂಥವ್ರು ಪರಮೇಶ್ವರ್ ಆದರೆ ದುರಾದೃಷ್ಟವಶಾತ್ ಕೊರಟಗೆರೆಯಿಂದ ಆಗ ಸೋತಿದ್ದರು ಪರಮೇಶ್ವರ್ ಹಿಂದೆ ಮಾತನಾಡಬೇಕಾದ್ರೆ ಒಂದು ವಿಡಿಯೋದಲ್ಲಿ ಮಾತನಾಡಿದರು ಹದಿಮೂರಲ್ಲೇ ಸಿ ಎಮ್ ಆಗೋ ಚಾನ್ಸ್ ಇತ್ತು ಆದರೆ ಸೋಲ್ಸ್ಬಿಟ್ರಿ ಸೋತ್ಬಿಟ್ಟೆ ಬಿಟ್ಟೆ ಈ ಬಾರಿ ಮತ್ತೆ ಚಾನ್ಸ್ ಇದೆ ಗೆಲ್ಲಿಸಿ ಅಂತ ಕೇಳಿದರು ಪರಮೇಶ್ವರ್ ಕೊರಟಗೆರೆಯ ಜನರನ್ನ ಸೊ ಈಗ ಮತ್ತೆ ಗೆದ್ದಿದ್ದಾರೆ ಹಾಗಿದ್ರೆ ಪರಮೇಶ್ವರ್ ಸಿ ಎಮ್ ಆಗ್ತಾರ ಡಿ ಸಿ ಎಮ್ ಅಂತೂ ಮಾಡೇ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆಂಟ್ನಲ್ಲಿ ಇದ್ದಾರೆ ಪರಮೇಶ್ವರ್ ಯಾಕಂದರೆ ಈ ಹಿಂದೆ ಡಿ ಸಿ ಎಮ್ ಆಗಿದ್ದಂಥವ್ರು ಈ ಬಾರಿ ಡಿ ಕೆ ಶಿವಕುಮಾರ್ ಅಥವಾ ಸಿದ್ದರಾಮಯ್ಯ ಯಾರೇ ಸಿ ಎಮ್ ಆದರೂ ಕೂಡ ದಲಿತ ಕೋಟಾದಲ್ಲಿ ಡಿ ಸಿ ಎಮ್ ಕೊಡಲೇಬೇಕು ಒಬ್ಬರಿಗೆ ಏನೋ ಲೆಕ್ಕಾಚಾರ ಇದೆ ಅದು ಪರಮೇಶ್ವರೇ ಆಗಬಹುದು ಅಂತ ಆದರೆ ಮತ್ತೊಂದು ಹಂತಕ್ಕೆ ಮುಂದೆ ಹೋಗಿ ಯಾಕೆ ದಲಿತ ಸಿ ಎಂ ಆಗಬಾರ್ದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಂದು ಹೆಜ್ಜೆಯನ್ನು ಮುಂದೆ ಯಾಕೆ ಇಡಬಾರ್ದು ಅನ್ನೋ ಒಂದು ಲೆಕ್ಕಾಚಾರ ನಡೀತಾ ಇದೆ ಸಿದ್ದರಾಮಯ್ಯ ಎರಡು ವರ್ಷಕ್ಕೋ ಅಥವಾ ಡಿ ಕೆ ಶಿವಕುಮಾರ್ ಎರಡು ವರ್ಷಕ್ಕೋ ಸಿ ಎಂ ಆದರೆ ಮೂರನೇ ಅವಧಿಗೆ ಪರಮೇಶ್ವರನ್ನು ಕೂಡ ಸಿ ಎಂ ಮಾಡಿ ಅನ್ನೋ ಒಂದು ಕೂಗು ಒಂದು ವರ್ಗದಿಂದ ಕೇಳಿ ಬರ್ತಾ ಇದೆ ಈಗಾಗಲೇ ದೆಹಲಿಯಲ್ಲಿ ಸರ್ಕಸ್ ನಡೀತಾ ಇದೆ ಡಿ ಕೆ ಶಿವಕುಮಾರ್ ಅಥವಾ ಸಿದ್ದರಾಮಯ್ಯ ಯಾರು ಸಿ ಎಮ್ ಆಗಬೇಕು ಅಂತ ಇಬ್ರಲ್ಲೊಬ್ಬರು ಸಿ ಎಂ ಆಗೇ ಆಗ್ತಾರೆ ನೋ ಡೌಟ್ ಆದರೆ ಡಿ ಸಿ ಎಂ ಜೊತೆಗೆ ಪರಮೇಶ್ವರ್ಗೆ ಹೆಚ್ಚಿನ ಜವಾಬ್ದಾರಿಯನ್ನು ಏನು ಕೊಡ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಇದೆ ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸ್ಥಾನವನ್ನು ಕಾಂಗ್ರೆಸ್ ಈ ಬಾರಿ ಗೆದ್ದಿದೆ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿರೋದ್ರಿಂದ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ ಪ ಮಂತ್ರಿಯ ಸ್ಥಾನಕ್ಕಾಗಿ ಜಯಚಂದ್ರ ಆಗಿರ್ಬೋದು ಗುಬಿ ಶ್ರೀನಿವಾಸ್ ಆಗಿರ್ಬೋದು ಪರಮೇಶ್ವರ್ ಆಬಿಯಸ್ಲಿ ಇದೇ ಇದ್ದರೆ ಹಿರಿಯ ನಾಯಕರು ಹಾಗಾಗಿ ಪರಮೇಶ್ವರ್ಗೆ ಮಂತ್ರಿ ಕೂಡ ಫಿಕ್ಸು ಡಿ ಸಿ ಎಂ ಮಾಡೇ ಮಾಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿದೆ ಆದರೆ ಮಂತ್ರಿನೋ ಡಿ ಸಿ ಎಮ್ ಅಲ್ಲ ಸಿ ಎಮ್ ಮಾಡಿ ಅಂತ ಒಂದು ಸಮುದಾಯ ದಲಿತ ಸಮುದಾಯ ಪರಮೇಶ್ವರ್ ಪರವಾಗಿ ನಿಂತಿದೆ ಸೊ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅಥವಾ ಬರೀ ಸಿದ್ದರಾಮಯ್ಯ ಇಬ್ಬರೇ ಅಲ್ಲ ಪರಮೇಶ್ವರ್ ಕೂಡ ಇದ್ದಾರೆ ಅನ್ನೋದನ್ನ ಪರಿಗಣಿಸುತ್ತಾ ಯಾಕಂದರೆ ಎ ಸಿ ಸಿಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ದಲಿತ ಸಮುದಾಯದ ನಾಯಕರೇ ಆಗಿದ್ದಾರೆ ಹೀಗಾಗಿ ಕರ್ನಾಟಕದಲ್ಲಿ ಯಾಕೆ ದಲಿತ ಸಿ ಎಂ ಆಗಬಾರದು ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಸೊ ಮಂತ್ರಿ ಡಿ ಸಿ ಎಮ್ ಆಗಿದ್ದಂತಹ ಪರಮೇಶ್ವರ್ ಪ್ರಮೋಷನ್ ಪಡಿತಾರ ಸಿ ಎಮ್ ಆಗ್ತಾರೆ ಸೊ ನಿಮ್ಮ ಪ್ರಕಾರ ಪರಮೇಶ್ವರ್ ಅವರ ರೋಲ್ ಏನು ಸಿ ಎಮ್ ಮಾಡಬೇಕಾ ದಲಿತ ಸಿ ಎಮ್ ಏನು ಜೋರಾಗ್ತಿದೆ ಕಾಂಗ್ರೆಸ್ ದಲಿತ ಸಿ ಎಮ್ ಮಾಡುತ್ತೆ ಅನ್ನೋ ಒಂದು ಗ್ಯಾರಂಟಿ ನಿಮಗೆ ಇದೆಯಾ ಸೊ ಕಮೆಂಟ್ ಮಾಡಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ